ನಿತ್ಯಾನಂದ, ಮತ್ತೊಮ್ಮೆ ಸ್ವಾಗತ ನಮ್ಮ ಕಲ್ಪತರು ಹೇಳುವ ಸೀರೀಸಿಗೆ. ನನ್ನ ಹೆಸರು ಮಾನಿತ್ಯ ಶಾಂತಾನಂದ ಸ್ವಾಮಿ. ಈ ವಿಡಿಯೋ ನಾನು ಮಾಡ್ತಾ ಇರೋದು ದೀಪಕ್ ಶರ್ಮಾ ಹೇಳುವವರಿಗೆ. ಅವ್ರನ್ನ ಪ್ರಶ್ನೆ ಕೇಳಿದ್ದಾರೆ ನನ್ನ ಹತ್ರ, ಅಮ್ಮ ಅದು ಯಾಕೆ ಕೆಲವು ಜನರು ಬಹಳ ಅದೃಷ್ಟವಂತರಾಗಿದ್ದಾರೆ, ಲಕ್ಕಿ ಆಗಿದ್ದಾರೆ, ಅವರು ಏನು ಮಾಡಿದ್ರು ಅವರು ವಿನ್ ಆಗ್ತಾರೆ, ದುಡ್ಡು ಮಾಡ್ತಾರೆ, ಏನೋ ಶ್ರಮ ಪಡುವಂಗೆ ಕಾಣಿಸೋದೇ ಇಲ್ಲ, ಬಹಳ ಹಾಯಾಗಿ ಜೀವನ ಬಾಳ್ತಾರೆ, ಏನು ಕೆಲವು ಸಲ ಏನು ಕೆಲಸನೂ ಮಾಡೋದಿಲ್ಲ ಅವರು, ಆದರೂ ಅವರು ಜೀವನದಲ್ಲಿ ಗೆಲ್ತಾರೆ. ನಾನು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀನಿ, ನನ್ನ ಸೈಡಿಂದ ಎಲ್ಲ 100% ನೀವು ಹೇಳ್ದಂಗೆ ನಾನು ಹಾಕ್ತಾಯಿದ್ದೀನಿ, ಬಟ್ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ. ಸೊ ದೀಪಕ್ ಶರ್ಮಾ ಅವ್ರಿಗೆ ಈ ವಿಡಿಯೋನಲ್ಲಿ ನಾನು ಉತ್ತರ ಕೊಡೋಕ್ಕೆ ಬಯಸ್ತೇನೆ. ದೀಪಕ್ ಅವರೇ, ನೀವು ನಾನು ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಹೇಳೋದು ಕೇಳಿರ್ಬೋದು, ಹೇಗೆ ನಮ್ಮ ಜೀವನ ಅಂದರೆ ನಮ್ಮ ಒಂದು ಜೀವನ ಒಂದು ಕನ್ನಡಿ ಇದ್ದಂಗೆ ಹೇಳೋದು, ನಾನು ನೀವು ಕೇಳಿರ್ಬೋದಾ ಏನೋ. ಶಾಸ್ತ್ರಗಳಲ್ಲಿ ಹೇಳ್ತಾರೆ ದೃಷ್ಟಿ ಸೃಷ್ಟಿ ಅಂತ, ಅಂದರೆ ನಮ್ಮ ದೃಷ್ಟಿ ಯಾವ ರೀತಿ ಇದೆಯೋ ಅದೇ ರೀತಿ ಸೃಷ್ಟಿ ಇರುತ್ತೆ ಅಂತ, ಅಂದರೆ ನಮ್ಮ ಸೃಷ್ಟಿ ಇರುತ್ತೆ ಅಂತ. ಅಂದರೆ ನಿಮ್ಮ ಮನೆಯಲ್ಲಿ ಹಲವಾರು ಜನ ಇರ್ಬೋದು, ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರೂ ಬಾಳ್ತಾ ಇರ್ಬೋದು, ಬಟ್ ಎಲ್ಲರ ಸೃಷ್ಟಿಯು ಬೇರೆ ಬೇರೆ ರೀತಿ ಇರುತ್ತೆ. ಸೊ ಎಲ್ಲರೂ ಅವರ ದೃಷ್ಟಿಯ ತಕ್ಕ ಹಾಗೆ ಅವರ ಸೃಷ್ಟಿಯನ್ನು ಅವರೇ ನಿರ್ಮಾಣ ಮಾಡ್ತಾರೆ. ಸೊ ಅಂದರೆ ಇದರಲ್ಲಿ ಈ ಸತ್ಯವನ್ನು ನೀವು ಆಳವಾಗಿ ತಿಳ್ಕೋಬೇಕಾಗಿರೋದು ಏನು ಅಂತೇಳಿದ್ರೆ, ನಮ್ಮ ಲೈಫ್ ನಮ್ಮದೇ ಆದ ಒಂದು ಪ್ರೊಜೆಕ್ಷನ್, ಅಂದರೆ ನಮ್ಮ ಸೃಷ್ಟಿಯನ್ನು ನಾವೇ ಕ್ರಿಯೇಟ್ ಮಾಡ್ತಾ ಇರೋದು, ನಾವೇ ಅದನ್ನು ಸೃಷ್ಟಿಸ್ತಾ ಇರೋದು. ನಮ್ಮ ಜೀವನದಲ್ಲಿ ಒಂದು ಕಷ್ಟದ ಘಟನೆ ನಡೀತು ಅಂತ ಹೇಳಿದ್ರೆ ಆ ಕಷ್ಟದ ಘಟನೆಯನ್ನು ನಾವೇ ಸೃಷ್ಟಿಸಿದ್ದು, ಅದರಿಂದ ನಾವು ಏನೋ ಕಲ್ತ್ಕೋಬೇಕು ಅಂತಾನೆ ನಾವು ಅದನ್ನು ಸೃಷ್ಟಿಸಿದ್ದು ನಮ್ಮ ಜೀವನದಲ್ಲಿ. ಸೊ ಆವಾಗ ನೀವು ಒಂದು ಪ್ರಶ್ನೆ ಕೇಳ್ತೀರಾ, ಓ ಹಾಗಾದರೆ ಸಣ್ಣ ಮಕ್ಕಳಿಗೂ ಕೆಲವು ಸಲ ಕಷ್ಟ ಬರುತ್ತೆ, ಆ ಸಣ್ಣ ಮಕ್ಕಳು ಏನು ಸೃಷ್ಟಿ ಮಾಡೋದು ಅವರ ಜೀವನದಲ್ಲಿ ಅಂತ. ಹೌದು, ಖಂಡಿತವಾಗಿಯೂ ನೆನ್ಪಿಟ್ಕೊಳ್ಳಿ ಕರ್ಮ ಥಿಯರಿಯನ್ನು. ಇವಾಗ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಒಂದೇ ಒಂದು ಜೀವನ ಬಾಳೋದು ಅಂತ ಅಲ್ವೇ ಅಲ್ಲ ಅಲ್ವಾ. ಈ ಶರೀರವನ್ನು ಬಿಟ್ಟ ತಕ್ಷಣ ನೀವು ನಿಮ್ಮ ಜೀವನವನ್ನೇ ಬಿಟ್ಟಿದ್ದೀವಿ ಅಂತ ತಿಳ್ಕೊಬೇಡಿ, ಬಿಟ್ಟಿದ್ದೀರಿ ಅಂತ ತಿಳ್ಕೊಬೇಡಿ. ಇನ್ನೊಂದು ಶರೀರವನ್ನು ತಗೊಂಡು, ಅನ್ಲೆಸ್ ನಿಮಗೆ ಜ್ಞಾನೋದಯ ಆದರೆ, ನೀವು ಸ್ವಾಮೀಜಿಯವರ ಹತ್ರ ಬಂದು ಅವರ ದೀಕ್ಷೆ ತಗೊಂಡು ಬಾಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಜನ್ಮ ಮೃತ್ಯು ಹೇಳುವ ಸೈಕಲಿಂದ ನಿಮಗೂ ಹೊರಗೆ ಬರ್ಬೋದು. ಇಲ್ಲ ಅಂದರೆ ಸಾಧಾರಣ ಮನುಷ್ಯರಾಗಿ ನೀವು ಬಾಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಈ ಜನ್ಮ ಮೃತ್ಯು ಹೇಳುವ ಸೈಕಲಿನಲ್ಲಿ ಸಿಕ್ಕಾಕೊಂಡು ತಿರುಗಾ ಇನ್ನೊಂದು ಬಾಡಿ ತಗೊಂಡು ತಿರುಗಾ ಇನ್ನೊಂದು ಶರೀರ ತಗೊಂಡು ಬರಲೇಬೇಕು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಇನ್ನೊಂದು ಶರೀರವನ್ನು ತಗೊಳ್ಳುವಾಗ ಅಲ್ಲಿಯೇ ನಾವು ಎಲ್ಲಿ ಲಾಸ್ಟ್ ನಮ್ಮ ಕಳೆದ ಜೀವನವನ್ನು ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ ಮುಂದಿನ ಲೈಫ್. ಸೊ ನಾವು ಏನೇನು ಚಾಯ್ಸ್ ಮಾಡಿದ್ದೀವೋ ನಮ್ಮ ಹಳೆ ಜನ್ಮದಲ್ಲಿ ಅದೇ ಅದರ ಕರ್ಮದ ಪ್ರಕಾರ ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಕರ್ಮಗಳನ್ನು ಅನುಭವಿಸಬೇಕಾಗತ್ತೆ. ಸೊ ನಾವು ಈ ಜನ್ಮದಲ್ಲಿ ಸಣ್ಣ ಮಗು ಇದ್ದಾಗ, 1 ತಿಂಗಳಿನ ಮಗುವಾಗಿರಲಿ, 2 ತಿಂಗಳಿನ ಮಗುವಾಗಿರಲಿ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಇದುವೇ. ಕೆಲವು ಜನ ಬಹಳ ಹಾಯಾಗಿ ಚೆನ್ನಾಗಿ ಬಾಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಳಗೆ ಇರುವ ಆ ಸ್ಪೇಸ್, ಅದನ್ನು ನಾವು ತಿಳ್ಕೋಬೇಕಾಗಿರೋದು, ಯಾವ ಸ್ಪೇಸ್ನಲ್ಲಿ ಯಾವ ನೆಲೆಯಲ್ಲಿ ಅವರು ಬಾಳ್ತಾ ಇದ್ದಾರೆ ಅಂತ. ಎಲ್ಲ ವಿಷಯಗಳನ್ನು ಕೆಲವು ಜನ ನೀವು ನೋಡಿರ್ಬೋದು, ಕೆಲವು ವಿಷಯಗಳಲ್ಲಿ ಅವರು ಹೋರಾಡ್ತಾರೆ, ಕೆಲವು ವಿಷಯದಲ್ಲಿ ಅವರು ಪರವಾಗಿಲ್ಲಪ್ಪ ನಡೀಲಿಲ್ಲ ಅಂದರೆ ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಚಲ್ತಾ ಹೇಳುವ ಜನ ಇರ್ತಾರೆ. ಅವರು ಏನೇ ಬಂದರೂ ಅದನ್ನು ಎದುರಿಸುವ ಧೈರ್ಯ ಇರುತ್ತೆ ಅವರೊಳಗಡೆ. ಅದಲ್ಲದೆ ನಡೆಯುತ್ತೆ ನೀವು ನೋಡಿ ನಡೆಯುತ್ತೆ ಹೇಳುವ ಜನರು ಇದ್ದಾರೆ ಅಲ್ವಾ. ನಿಮ್ಮ ಜೀವನದಲ್ಲಿಯೂ ನೀವು ಖಂಡಿತವಾಗಿಯೂ ಭೇಟಿಯಾಗಿರ್ಬೋದು ಇಂತಹ ಜನರನ್ನು. ಅವರ ಜೀವನದಲ್ಲಿ ಯಾವಾಗಲೂ ಎಲ್ಲ ವಿಷಯಗಳು ನಡೆಯುತ್ತೆ, ಯಾಕಂತ ಹೇಳಿದ್ರೆ ಅವರೊಳಗಡೆ ಆಳವಾದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇದೆ, ಖಂಡಿತವಾಗಿಯೂ ನಾನು ನಡೆಸ್ತೀನಿ ಈ ಕೆಲಸವನ್ನು ಅಂತ. ಸೊ ಅವರು ನಡೆಸ್ತಾರೆ ಯಾಕಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಅವರೇ ಸೃಷ್ಟಿಸುತ್ತಾ ಇರೋದು ಅವರ ಜೀವನವನ್ನು. ನೀವೇ ನಿಮ್ಮ ಜೀವನದ ಸೃಷ್ಟಿಕಾರ, ಬೇರೆ ಯಾರೂ ಅಲ್ಲ, ಮೇಲೆ ಇರುವ ದೇವರೇನಲ್ಲ, ಅವರನ್ನು ಹೇಳಬೇಡಿ, ನೀವೇ
ಅದರ ಸೃಷ್ಟಿ ಮಾಡಿದ್ದು. ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನು, ನಿಮ್ಮ ಜೀವನದಲ್ಲಿ ಬರುವ ಜನರನ್ನು, ನಿಮ್ಮ ಜೀವನದಲ್ಲಿ ಬರುವ ಅನುಭವಗಳನ್ನು ಎಲ್ಲವೂ ನೀವೇ ಸೃಷ್ಟಿಸಿದ್ದು. ಹಾಗಾದರೆ ನಿಮಗೆ ಇದರಲ್ಲಿ ಒಂದು ಒಳ್ಳೆಯ ವಿಷಯ ಏನು ಅಂತ ಹೇಳಿದ್ರೆ, ನಮಗೆ ಏನು ಬೇಕಾದರೂ ಸೃಷ್ಟಿಸ್ಬೋದು ಅಲ್ವಾ. ನಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಸೃಷ್ಟಿಸ್ಬೋದು, ನಮಗೆ ಬೇಕಾದಂಗೆ ನಮ್ಮ ಜೀವನವನ್ನು ಬಾಳ್ಬೋದು ಅಂತಾಯಿತು. ಸೊ ಇದುವರೆಗೂ ನಾವು ಅನ್ಕಾನ್ಷಿಯಸ್ ಆಗಿ ಬಾಳ್ತಾ ಇದ್ವಿ, ನಮಗೆ ಗೊತ್ತಿಲ್ಲದಂಗೆ ನಮಗೆ ಬೇಡದಂತೆ ಇರುವ ಜೀವನವನ್ನು ನಾವು ಸೃಷ್ಟಿಸ್ತಾ ಇದ್ವಿ. ಆಯಿತು, ಅದಕ್ಕೆ ಕರ್ಮ ಅಂತಲೇ ಹೇಳಿ ಅಥವಾ ಏನು ಏನು ಬೇಕಾದರೂ ಹೇಳಿ ಹೇಳಿ. ಬಟ್ ಇವಾಗಿಂದ ನಾವು ಬದಲಾಯಿಸ್ಬೋದು ಅಲ್ವಾ. ಖಂಡಿತವಾಗಿಯೂ ಬದಲಾಯಿಸ್ಬೋದು. ಅದು ಒಂದು ಅವತಾರ ಪುರುಷರ ಆಶೀರ್ವಾದ ಹಾಗೂ ಅವರ ದೀಕ್ಷೆ. ದೀಕ್ಷೆ ಅಂದರೆ ಹೆದರ್ಕೋಬೇಡಿ. ಹಲವಾರು ಜನ ಅಯ್ಯೋ ಅದು ದೀಕ್ಷೆ ಅಂದರೆ ಏನಪ್ಪ, ಸನ್ಯಾಸ ದೀಕ್ಷೆ ಕೊಡ್ತಾ ಇದ್ದೀವಿ ಅಂತ ಅವರು ಭಯ ಪಡ್ಕೊಳ್ತಾರೆ. ಖಂಡಿತವಾಗಿಯೂ ಅಲ್ಲ. ದೀಕ್ಷೆ ಅಂದರೆ ಏನೂ ಅಲ್ಲ, ಸ್ವಾಮೀಜಿಯಲ್ಲಿ ಇರುವ ಆ ಶಕ್ತಿಯನ್ನು ಅವರು ನಿಮಗೆ ಟ್ರಾನ್ಸ್ಫರ್ ಮಾಡೋದನ್ನು ದೀಕ್ಷೆ ಅಂತ ಕರಿತೀವಿ. ಸೊ ಆ ದೀಕ್ಷೆ ಇನಿಸಿಯೇಷನ್ ಅಂತ ಆಶೀರ್ವಾದ ಅಂತ ಹೇಳೋಣ. ಆಶೀರ್ವಾದದಿಂದ ಅವರ ಮೂರನೇ ಕಣ್ಣಿನ ದೀಕ್ಷೆಯಿಂದ ನಮಗೆ ನಮ್ಮ ಹಲವಾರು ಕರ್ಮಗಳನ್ನು ಕರಗಿಸಿ ನಮ್ಮ ಸೃಷ್ಟಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಅವ್ರು ನೀಡ್ತಾರೆ ಮೂರಿನ ಕಣ್ಣಿನ ದೀಕ್ಷೆಯ ಕೊಟ್ಟು. ಸೊ ಆ ಮೂರನೇ ಕಣ್ಣಿನ ಪವರನ್ನು, ಅದರ ಶಕ್ತಿಯನ್ನು ಉಪಯೋಗಿಸಿ ನಮಗೆ ನಮ್ಮ ಜೀವನವನ್ನು ನಮಗೆ ಬೇಕಾದಂಗೆ ಬಾಳ್ಬೋದು. ಸೊ ಇದೆಲ್ಲ ಹೇಗೆ ಮಾಡೋದು ಹೇಳೋ ಬಗ್ಗೆ ನಿಮಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಲಕ್ ಹೇಳೋದು ಏನೂ ಇಲ್ಲ, ಯಾರ ಜೀವನದಲ್ಲಿಯೂ ಇಲ್ಲವೇ ಇಲ್ಲ. ನಮ್ಮ ಒಳಗಡೆ ನಾವು ಯಾವ ನೆಲೆಯನ್ನು ಇಟ್ಕೊಂಡು ಬಾಳ್ತಾ ಇದ್ದೀವಿ ಅದು ಬಹಳ ಅಗತ್ಯ. ಅದುವೇ ನಮ್ಮ ಜೀವನವನ್ನು ನಡೆಸೋದು. ನಾವು ಯಾವ ದೃಷ್ಟಿಯಿಂದ ನಾವು ಜೀವನವನ್ನು ನೋಡ್ತೀವೋ ಹಾಗೆ ನಮ್ಮ ಸೃಷ್ಟಿ ಇರುತ್ತೆ. ಸೊ ಲಕ್ಕಿ ಆಗಿದ್ದಾರೆ ಕೆಲವು ಜನ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಅವರ ಒಳಗಡೆ ಇರುವ ನೆಲೆ ಯಾವ ರೀತಿ ಇದೆ, ಅವರ ಬಿಲೀಫ್ ಸಿಸ್ಟಮ್ ಹೇಗಿದೆ ಹೇಳೋ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ನೋಡಿ. ನಿಮಗೇ ಗೊತ್ತಾಗತ್ತೆ ಅವಾಗ ಯಾಕೆ ಅವರ ಜೀವನದಲ್ಲಿ ಅವರು ಎಲ್ಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ನಿಮಗೂ ಪಡ್ಕೋಬೋದು, ಖಂಡಿತವಾಗಿಯೂ ಪಡ್ಕೊಳ್ಳಿ. ಬನ್ನಿ 10 ಹಾಗೂ 11 ತಾರೀಕಿಗೆ, ಮಾರ್ಚ್ 10 ಹಾಗೂ 11 ತಾರೀಕಿಗೆ ಸಾಯಂಕಾಲ 7 ಗಂಟೆಯಿಂದ 12 ಗಂಟೆವರೆಗೆ ಇರುವ ಕಾರ್ಯಕ್ರಮವನ್ನು ಅಟೆಂಡ್ ಆಗಿ ಅಟ್ರ್ಯಾಕ್ಟಿಂಗ್ ಯುವರ್ ಫಾರ್ಚೂನ್ ಹೇಳುವ 2 ದಿನದ ಕಾರ್ಯಕ್ರಮ, 2 ದಿನ ಸಹ ಅಟೆಂಡ್ ಆಗಬೇಕಾಗತ್ತೆ. ಕಂಪ್ಲೀಟಾಗಿ ಫ್ರೀಯಾಗಿ ನಡೆಸ್ತಾ ಇದ್ದಾರೆ ಸ್ವಾಮೀಜಿಯವರು, ನಿಮಗೋಸ್ಕರನೇ. ಸೊ ಬಿಡದೆ ಬನ್ನಿ, ನೀವು ಅದೃಷ್ಟವಂತರಾಗಿ ಇರ್ತೀರ, ಬಾಳ್ತೀರ, ಆನಂದವಾಗಿ ಬಾಳ್ತೀರ. ಸೊ ಮುಂದಿನ ವಿಡಿಯೋ ತನಕ ನಿಮಗೆಲ್ಲರಿಗೂ ನಿತ್ಯಾನಂದಮಯ.